ನಮಸ್ಕಾರ. ನಾನು ಡಾಕ್ಟರ್ ಎಸ್ ತುಕಾರಾಮ್ ಅಂತ, ಇಲ್ಲಿ ರಾಜ್ಯ ಸಂಪನ್ಮೂಲ ಕೇಂದ್ರದಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಸಾಕಮ್ಮ ತೇಳಿ, ಕೊಟ್ಟಿಗೆ ಕೌರು ಗ್ರಾಮ, ಹುಣಸೂರು ತಾಲೂಕು, ಅನಗೂಡು ಹೋಬಳಿ. ನಮ್ದು ಊರು ಪಂಚಾಯತಿ ಗವಿನಹಳ್ಳಿ ಪಂಚಾಯತಿ. 7.5 ವರ್ಷ ಅಧ್ಯಕ್ಷರಾಗಿ ಕೆಲಸ ಮಾಡಿದೆ. ಪಂಚಾಯತಿಯಲ್ಲಿ ನಮಗೆ ಸಿಕ್ಕಿರೋದು ಅಧಿಕಾರ ಅಲ್ಲ, ಅವಕಾಶ. ಹೆಣ್ಣುಮಕ್ಕಳಿಗಾಗಲಿ ಗಂಡಸರಿಗಾಗಲಿ ಜನಸೇವೆಗೆ ಮಾಡುವ ಅವಕಾಶ. ಅದರಲ್ಲಿ ಹೆಣ್ಣುಮಕ್ಕಳಿಗೆ ಸಿಕ್ಕಿದ ಅವಕಾಶಕ್ಕೊಂದು ವಿಶೇಷತೆ ಇದೆ. ಏನಂತಂದ್ರೆ ಅದು ಅವರು ಜೀವನದ ಬದುಕಿನ ಭಾಗಗಳನ್ನ ಹೆಚ್ಚು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಅದು ಸಿಗ್ಲಿ ಅಂತ ಆಸೆ ಪಟ್ಟು ಬದ್ಧತೆಯಿಂದ ಕೆಲಸ ಮಾಡ್ತಾರೆ. ನನ್ಗೆ ಯಾಕೆ ಮೆಂಬರ್ ಆಗ್ಬೇಕು ಅನ್ನಿಸ್ತದ, ನಮ್ ಜನರಿಗೆ ಏನಾದ್ರು ಮಾಡಬಹುದೇನೋ ಅನ್ನೋದು ನನ್ನ ಮನಸ್ಸಲ್ಲಿ ಉಡ್ತು. ಆದ್ರಿಂದ ನನ್ನ ಗ್ರಾಮದವರು ನನ್ನ ಮಹಿಳೆಯರು ಸದಸ್ಯರು ಮಾಡಿದ್ರು. ನಾನು ಅಧ್ಯಕ್ಷರಾಗಿ ಕೆಲಸ ಮಾಡಬೇಕಾದ್ರೂ ನಾನು ಬೆಳ್ ತೋರಿಸ್ಕೊ ಕೆಲಸ ಮಾಡಿಲ್ಲ. ನಾನು ನೇರವಾಗಿ ಏನ್ ಕೆಲಸ ಮಾಡಬೇಕು ಆ ಕೆಲಸನ ನಾನು ಮಾಡ್ಕೊಬಂದೆ. ಕೆಲವು ಸಲ ತೀರ್ಮಾನಗಳಾಗ್ತಿದ್ದಾಗ ಅಷ್ಟೇ ಜನ ಹೆಣ್ಮಕ್ಳು ಕಷ್ಟದಲ್ಲಿದ್ದಾರೆ ಅಂತ ಹೇಳುವ ದನಿ ಇದೆಯಲ್ಲ, ಆ ದನಿ ಹೆಣ್ಮಕ್ಳಿದ್ದಾಗ ಗೊತ್ತಾಗುತ್ತೆ. ಅಲ್ಲಿ ಅವ್ರ ಪಾತ್ರ ತುಂಬಾ ಮುಖ್ಯ. ಪಾತ್ರನೇ ಯಜಮಾನರ ಪಾತ್ರ ಇದು. ಈಗ ನಾನು ಮೆಂಬರ್ ಇಂಥಗಳು ಬಂದವೆ, ಇಂಥ ವೇಜನ್ಗಳು ಬಂದದ, ನಮ್ಮೂರ್ಗೆ ಇಂಥ ಕೆಲಸಗಳನ್ನ ನಾನು ತಕೊಬತ್ತೀನಿ, ನೀವು ಮಹಿಳೆಯರು ನಿಂತ್ಕೊ ಮಾಡ್ಕೊಳ್ಳಿ. ಕಂಪ್ಯೂಟರ್ ಗೊತ್ತಿಲ್ಲ, ಆಮೇಲೆ ಅಥವಾ ಇನ್ನೊಂದು ವಿಜ್ಞಾನ ಗೊತ್ತಿಲ್ಲ, ತಂತ್ರಜ್ಞಾನ ಗೊತ್ತಿಲ್ಲ ಅಂತ ನಿಮ್ಗೆ ಹಿಂಜರಿಕೆ ಇರಬಹುದು. ನಿಮ್ಗೆ ಹೇಳ್ತೀನಿ, ಅಡಿಗೆ ಮಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ವಿಜ್ಞಾನ ಜಗತ್ತಲ್ಲಿ ಯಾವ್ದಾರ ಇದೆಯಾ? ಒಂದು. ಎರಡನೇದು, ಹೊಟ್ಟೆಲ್ ಹುಟ್ಟದ ಮಗುವನ್ನ ಒಂದು ಎದ್ದು ನಡೆಯುವವರೆಗೂ ಬೆಳೆಸ್ತಿರಲ್ಲ, ಅದಕ್ಕಿಂತ ದೊಡ್ಡ ವಿಜ್ಞಾನ ನಿಮ್ಮಿಂದ ಕಲಿಬೇಕು ಹೊರತು ಜಗತ್ತು ಬೇರೆ ಎಲ್ಲಿದೆ? ಆ ಕಾರಣಕ್ಕಾಗಿ ನೀವು ಯಾವ ಕಾರಣಕ್ಕೂ ಹಿಂಜರಿಬಾರದು. ಆಡ್ತಾ ಆಡ್ತಾ ರಾಗ ಅಂತೀವಲ್ಲ, ಹಂಗೆ ಬಳಸ್ತಾ ಬೆಳೆಸ್ತಾ ವಿಜ್ಞಾನ ಕೂಡ ನಿಮಗೆ ವಶ ಆಗುತ್ತೆ. ಆ ಕಾರಣಕ್ಕಾಗಿ ನನಗೆ ವಿಜ್ಞಾನ ಗೊತ್ತಿಲ್ಲ ಅಂತ ಹಿಂಜರಿಬಾರದು. ನಿಮ್ಮ ದನಿ ನೂರಾರು ಮಹಿಳೆಯರ ದನಿ ಅಂತ ಅರ್ಥ ಮಾಡ್ಕೊಂಡು ಭಾಗವಹಿಸೋದು ತುಂಬಾ ದೊಡ್ಡದು. ಆ ಕಾರಣಕ್ಕಾಗಿ ನಿಮ್ಮ ಪಾತ್ರ, ನಿಮ್ಮ ಜವಾಬ್ದಾರಿ ಎರಡು ತುಂಬಾ ದೊಡ್ಡದು ಅಂತ ಸಮಾಜ ಗೊತ್ತಾಗಬೇಕಾದ್ರೆ ನೀವು ಭಾಗವಹಿಸಬೇಕು. ನನ್ನ ಮನೆ ಸಂಸಾರ ಹೆಂಗ ಈರುಳ್ಳಿ ಇಲ್ಲ, ಬೆಳ್ಳುಳ್ಳಿ ಇಲ್ಲ, ಉಪ್ಪಿಲ್ಲ, ಹುಳಿಮೆಣಸಿಲ್ಲ ಅಂತ ಹಂಗಿಲ್ಲಿ ನೋಡ್ತೀನಿ, ಹಂಗೆ ಅಲ್ವಾ ಆಫೀಸಲ್ಲೂ ನೋಡ್ಬೇಕು.